हेलो एवरीवन आई एम नितिन फॉर रूट्स इंस्टिट्यूट डॉट इन वीडियोदली ना फ्री आगे रेज्यूमे हेगे बिल्ड माड़ोदु हागू रेज्यूमे हाईलाइट आगोदे अरे शॉर्ट लिस्ट आगबेकु अंतर्रे पॉइंट कन्सिडर माड़बेकु अंत ई वीडियोदली नोड़ोण बनी स्टार्ट माड़ोण फ्री आगे वेबसाइट क्रियेट माड़ोदे नम हत्र टूल इदे आ टूल अथवा वेबसाइट ना हेसरु vpic.com vpic.com ई वेबसाइट गे होगी ನಾವು ನಮ್ಮ ಅಕೌಂಟನ್ನು ಮೊದಲು ಕ್ರಿಯೇಟ್ ಮಾಡಬೇಕು, ನಮ್ಮ ಅಕೌಂಟನ್ನು ರಿಜಿಸ್ಟರ್ ಮಾಡಬೇಕು. ವಿತ್ ದ ಹೆಲ್ಪ್ ಆಫ್ ಜಿಮೇಲ್ ಅಥವಾ ಬೇರೆ ಯಾವುದಾದ್ರೂ ಇಮೇಲ್ ಐ ಡಿಯಿಂದ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಕ್ರಿಯೇಟ್ ಯುನೀಕ್ ಡಿಸೈನ್ಸ್ ಅಂತ ಇದೆ. ಈ ವೆಬ್ಸೈಟು ಫ್ರೀ ಪಿಕ್ ಅವರ ಕಡೆಯಿಂದನೇ ಇದೆ. ಸೊ ಇಲ್ಲಿ ನಾವು ಬಂದು ಸರ್ಚ್ ಫಾರ್ ರೆಸ್ಯೂಮೆ ಅಂತ ಸರ್ಚ್ ಕೊಟ್ಟರೆ ನಮಗೆ ಇಲ್ಲಿ ಬೇಕಾದಷ್ಟು ರೆಡಿಮೇಡ್ ಟೆಂಪ್ಲೇಟ್ಗಳು ಸಿಗುತ್ತೆ. ನೋಡ್ತಾ ಇದ್ದೀರಾ, ಬೇಕಾದಷ್ಟು ರೆಡಿಮೇಡ್ ಟೆಂಪ್ಲೇಟ್ಗಳು ಇವೆ ಇದರಲ್ಲಿ. ನಿಮಗೆ ಯಾವ ಟೆಂಪ್ಲೇಟ್ ಸರಿ ಅನಿಸುತ್ತೆ, ಚೆನ್ನಾಗಿದೆ ಅನಿಸುತ್ತೆ, ಕರೆಕ್ಟ್ ಅನಿಸುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಿದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ಯಾನಲ್ ಸಿಗುತ್ತೆ, ಡ್ಯಾಶ್ಬೋರ್ಡ್ ಸಿಗುತ್ತೆ. ಅದರಲ್ಲಿ ನೀವು ಆ ರೆಸ್ಯೂಮೆನ ಎಡಿಟ್, ಕರೆಕ್ಷನ್ ಎಲ್ಲ ಮಾಡ್ಕೋಬಹುದು. ಲೆಫ್ಟ್ ಸೈಡಲ್ಲಿ ಬೇಕಾದಷ್ಟು ಟೆಂಪ್ಲೇಟ್ಗಳು ಇವೆ, ರೆಡಿಮೇಡ್ ಟೆಂಪ್ಲೇಟ್ಗಳಿದೆ. ಬೇಕಾದರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಬೇಕಂತ ಅನಿಸಿದ್ರೆ. ನೆಕ್ಸ್ಟು ಎಡಿಟ್ ಆಪ್ಷನ್ಗೆ ಟೆಕ್ಸ್ಟ್ ಇದೆ, ಟೈಪ್ ಮಾಡೋದಕ್ಕೆ ಟೆಕ್ಸ್ಟ್ ಇದೆ. ಐಕಾನ್ಸ್ ಎಲ್ಲ ಬೇಕಂತಿದ್ರೆ ಎಲಿಮೆಂಟ್ ಆಪ್ಷನ್ಸ್ಗಳಿದೆ, ಐಕಾನ್ಸ್ಗಳು, ಬೇಸಿಕ್ ಶೇಪ್ಗಳೆಲ್ಲ ಬೇಕಿದ್ರೆ ಎಲಿಮೆಂಟ್ಸ್ ಇದೆ. ಫೋಟೋಸ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಬೇರೆ ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಫೋಟೋಸ್ ಇದೆ. ವಿಡಿಯೋ ಸೆಕ್ಷನ್, ಅಪ್ಲೋಡು ಆ್ಯಂಡ್ ಬೇರೆ ಬೇರೆ ಎಕ್ಸ್ಟ್ರಾ ಟೂಲ್ಗಳು ಇದರಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ನೀವು ಇದನ್ನು ಹೇಗೆ ಯೂಸ್ ಮಾಡಿಕೊಂಡು, ಇಷ್ಟು ಟೂಲ್ಸ್ ಇದೆ, ಇಷ್ಟು ಸೆಟ್ಟಿಂಗ್ಸ್ ಎಲ್ಲ ಇದೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ಹೇಗೆ ರೆಸ್ಯೂಮೆ ಬಿಲ್ಡ್ ಮಾಡ್ತೀರಾ ಅನ್ನುವಂಥದ್ದು ನಿಮಗೆ ಬಿಟ್ಟಿರೋ ವಿಷಯ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಇಮೇಜ್ ಇದೆ ಹಾಗೂ ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಸ್ಕಿಲ್, ನಿಮ್ಮ ರೋಲನ್ನು ಇಲ್ಲಿ ಬರಿಬೋದು. ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಸೆಲ್ಫ್, ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್, ಪ್ರೊಫೆಷ್ನಲ್ ಇನ್ಫಾರ್ಮೇಷನ್, ಎಜುಕೇಷ್ನಲ್ ಇನ್ಫಾರ್ಮೇಷನ್, ನಿಮ್ಮ ಟೆಕ್ನಿಕಲ್ ಸ್ಕಿಲ್, ಪರ್ಸ್ನಲ್ ಸ್ಕಿಲ್ಗಳು ಹಾಗೂ ಡಿಕ್ಲರೇಷನ್ ಸಿಗ್ನೇಚರ್ ಹಾಕೋದಕ್ಕೆ ಇಲ್ಲಿ ನೀವು ಜಾಗನ ಮಾಡ್ಕೋಬೇಕು. ಒಮ್ಮೆ ನೀವು ಎಡಿಟ್ ಕರೆಕ್ಷನ್ ಮಾಡಿ ಆದ ನಂತರ ನೀವು ಇದನ್ನು ಇಲ್ಲಿ ಡೌನ್ಲೋಡ್ ಬಟನ್ ಇದೆ, ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವ ಫಾರ್ಮ್ಯಾಟ್ ಬೇಕಾಗುತ್ತೆ ಆ ಫಾರ್ಮ್ಯಾಟಿಗೆ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಈ ವೆಬ್ಸೈಟ್ vpic.com ಇಂದ ನೀವು ನಿಮ್ಮ ರೆಸ್ಯೂಮೆನ ಫ್ರೀಯಾಗಿ ಬಿಲ್ಡ್ ಮಾಡ್ಕೋಬೋದು. ಓಕೆ, ಸಿಂಪಲ್ ಆದ ವಿಷಯ. ಇವಾಗ ನೆಕ್ಸ್ಟ್ ಒಂದು ರೆಸ್ಯೂಮೆಲಿ ಇಂಪಾರ್ಟೆಂಟ್ ಎಲಿಮೆಂಟ್ ಏನಂತ ಹೇಳಿದ್ರೆ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಬೇಕು. ಸೊ ಹೆಚ್ಚಾಗಿ ದೊಡ್ಡ ಏಜೆನ್ಸಿಗಳು, ದೊಡ್ಡ ಕಾರ್ಪೊರೇಟ್ ಕಂಪನಿಗಳು, ಐ ಟಿ ಕಂಪನಿಗಳು, ಆರ್ಗನೈಸೇಷನ್ಗಳು ಅವರು ATS ಸಿಸ್ಟಮನ್ನು ಯೂಸ್ ಮಾಡ್ತಾರೆ ಕ್ಯಾಂಡಿಡೇಟ್ನ ರೆಸ್ಯೂಮೆಯನ್ನು ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದಷ್ಟು ರೆಸ್ಯೂಮೆಗಳು ಬಂದಿರುತ್ತೆ. ಸೊ ಅದರಲ್ಲಿ ಅವರನ್ನು ಮ್ಯಾನುವಲ್ ಆಗಿ ಒಂದೊಂದನ್ನೇ ಶಾರ್ಟ್ ಲಿಸ್ಟ್ ಮಾಡ್ತಾ ಹೋಗುವಾಗ ಟೈಮ್ ಆಗುತ್ತೆ. ಸೊ ಅವರು ಸಾಫ್ಟ್ ಕಾಪಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ರಮ್ ದ ಕ್ಯಾಂಡಿಡೇಟ್ ಆ್ಯಂಡ್ ಅದನ್ನು ಅವರು ATS ಸಿಸ್ಟಮ್ಗೆ ಯೂಸ್ ಮಾಡ್ತಾರೆ. ಸೊ ವಾಟ್ ಈಸ್ ATS? ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ಇದೊಂದು ಸಾಫ್ಟ್ವೇರ್ ಆಗಿದೆ. ಇದರಲ್ಲಿ ಕ್ಯಾಂಡಿಡೇಟ್ಗಳ ರೆಸ್ಯೂಮೆನ ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಡಾಟಾಬೇಸ್ಗೆ ಅಪ್ಲೋಡ್ ಮಾಡಿ ಅದರಲ್ಲಿ ಅವರು ಸರ್ಚ್ ಆಗ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಫಿಲ್ಟರ್ ಆಗ್ತಾ ಬರ್ತಾರೆ. ಓಕೆ, ಸೊ ಇದು ಒಂದು ಆಟೋಮೇಟ್, ಆ ಹೈರಿಂಗ್ ಪ್ರೊಸೆಸ್ ಏನಿದೆ HR ಗಳಿಗೆ ಆ ಪ್ರೊಸೆಸನ್ನು ಆಟೋಮೇಟ್ ಮಾಡೋದಕ್ಕೆ ATS ಸಿಸ್ಟಮ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಶಾರ್ಟ್ ಲಿಸ್ಟ್ ಮಾಡುವಾಗ ಅವರು ಸುಮಾರು ಫಿಲ್ಟರ್ಗಳನ್ನು, ಲಿಮಿಟೇಷನ್ಗಳನ್ನು ಹಾಕ್ತಾರೆ. ಸೊ ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನೀವು ಯಾವುದೇ ಜಾಬ್ಗೆ ಅಪ್ಲೈ ಮಾಡುವಾಗ ಜಾಬ್ ಡಿಸ್ಕ್ರಿಪ್ಷನನ್ನು ನೋಡ್ತಾ ಇರಬೇಕು. ಜಾಬ್ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಕೀ ಸ್ಕಿಲ್ಗಳು, ಟೆಕ್ನಿಕಲ್ ಸ್ಕಿಲ್ಗಳನ್ನು ಎಲ್ಲ ಹಾಕಿರ್ತಾರೆ ಆ್ಯಂಡ್ ಅದನ್ನು ಹೆಕ್ಕಿ ನೀವು ನಿಮ್ಮ ರೆಸ್ಯೂಮೆಯಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಟೆಕ್ನಿಕಲ್. ಯಾಕಂದರೆ ನಿಮ್ಮ ಫಾರ್ಮ್ಯಾಟ್ ಏನಿದೆ, ಈ PDF ಅಥವಾ ಯಾವುದು ರೆಸ್ಯೂಮೆ ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಅದು ಹೈಲೈಟ್ ಆಗಬೇಕಾಗತ್ತೆ. ಓಕೆ, ಹೈಲೈಟ್ ಆದರೆ ರೆಸ್ಯೂಮೆ ಫಾರ್ಮ್ಯಾಟ್ ಅದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಶಾರ್ಟ್ ಲಿಸ್ಟ್ ಆದ ನಂತರ ಇಂಟರ್ವ್ಯೂ ಪ್ರೊಸೆಸ್, ಅದರ ನಂತರ ಹೈರಿಂಗ್, ಅದೆಲ್ಲ ಪ್ರೊಸೆಸ್ ಆಗುತ್ತೆ. ಸೊ ಫಸ್ಟಿಗೆ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಬೇಕಾದ್ರೆ ಜಾಬ್ ಡಿಸ್ಕ್ರಿಪ್ಷನ್ಗಳಲ್ಲಿ ಎಲ್ಲ ಕೀ ಸ್ಕಿಲ್ಗಳು, ಟೆಕ್ನಿಕಲ್ ಸ್ಕಿಲ್ಗಳು, ಏನೆಲ್ಲ ಸ್ಕಿಲ್ಗಳು ಗೊತ್ತಿರಬೇಕು, ರೆಸ್ಪಾನ್ಸಿಬಿಲಿಟಿಗಳು ಗೊತ್ತಿರಬೇಕು, ಅದನ್ನು ಜಾಬ್ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತಾರೆ. ಅದನ್ನು ಹೆಕ್ಕಿ ನೀವು ನಿಮ್ಮ ರೆಸ್ಯೂಮೆಯಲ್ಲಿ ಅದನ್ನು ತುಂಬ
ಪಾಯಿಂಟ್ ಔಟು ತುಂಬ ಹೈಲೈಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಒಳ್ಳೆ ಫಾರ್ಮ್ಯಾಟಿಗೆ ವಿಜುವಲಿ ಫಾರ್ಮ್ಯಾಟಿಗೆ ತಂದರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಆ್ಯಂಡ್ ಜಾಬ್ ಟೈಟಲ್ ಏನಿದೆ ಆ ಜಾಬ್ ಟೈಟಲನ್ನು ಕೀವರ್ಡ್ ಆಗಿ ನೀವು ಯೂಸ್ ಮಾಡ್ಬೋದು ನಿಮ್ಮ ರೆಸ್ಯೂಮೇಲೆ, ಅದನ್ನು ಹೈಲೈಟು ಮಾಡ್ಬೋದು. ಯಾವಾಗ ನಿಮ್ಮ ರೆಸ್ಯೂಮೆ ATS ಸಿಸ್ಟಮಿಂದ ಟ್ರ್ಯಾಕ್ ಆಗುತ್ತೆ ಅದರಲ್ಲಿ ನಿಮಗೆ ಒಂದು ಸ್ಕೋರ್ ಸಿಗುತ್ತೆ 0 to 100 70%ಗಿಂತ ಎಬೋವ್ ಇದ್ದರೆ ನಿಮ್ಮ ಹೈಯೆಸ್ಟ್ ನಿಮ್ಮ ಸ್ಕಿಲ್ಗಳು ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, 70%ಗಿಂತ ಕಮ್ಮಿ ಇದ್ದರೆ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ರೆಸ್ಯೂಮೆ ಸಿಸ್ಟಮ್ ಫಾರ್ಮ್ಯಾಟ್ ಏನಿದೆ, ನಿಮ್ಮ ATS ರೆಸ್ಯೂಮೆ ಸಿಸ್ಟಮ್ ಫಾರ್ಮ್ಯಾಟ್ ಏನಿದೆ, ಅದು ತುಂಬ ಈಸಿಯಾಗಿ ಹಾಗೂ ಸಿಂಪಲ್ ಆಗಿರಬೇಕು. ಹಾಗೂ ಎಲ್ಲ ಪಾಯಿಂಟ್ಗಳು, ಎಲ್ಲ ರಿಕ್ವೈರ್ಡ್ ಸ್ಕಿಲ್ಗಳು ಅದರಲ್ಲಿ ತುಂಬ ಹೈಲೈಟ್ ಆಗಿ ಕಾಣುವ ಹಾಗೆ ಅದು ಇರಬೇಕು, ಡಿಸೈನ್ ಮಾಡಿರಬೇಕಾಗತ್ತೆ. ಹಾಗೂ ಸ್ಕಿಲ್ಗಳು, ಇಂಪಾರ್ಟೆಂಟ್ ಕೀವರ್ಡ್ಗಳು ಏನಿದೆ ಅದನ್ನು ನೀವು ಅಲ್ಲಿ ನಿಮ್ಮ ರೆಸ್ಯೂಮೆಯಲ್ಲಿ ಮೆನ್ಷನ್ ಮಾಡಿರಬೇಕು. ಸೊ ಈ ಎಲ್ಲ ಫ್ಯಾಕ್ಟರ್ಗಳನ್ನು ನೀವು ಕನ್ಸಿಡರ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆ ATS ಫಾರ್ಮ್ಯಾಟಿಗೂ ನಾ ಬೀಟ್ ಮಾಡುತ್ತೆ ಹಾಗೂ ಶಾರ್ಟ್ ಲಿಸ್ಟ್ ಆಗುವ ಚಾನ್ಸಸ್ಸು ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ರೆಸ್ಯೂಮೆನ vpeak.com ಹೇಗೆ ಫ್ರೀಯಾಗಿ ರೆಸ್ಯೂಮೆನ ಡಿಸೈನ್ ಮಾಡೋದು, ಬಿಲ್ಡ್ ಮಾಡೋದು ಅಂತ ಹೇಳಿದ್ದೇನೆ. ಸೊ ಅದೇ ರೀತಿ ATS ಸಿಸ್ಟಮಲ್ಲಿ ಅದನ್ನು ಬೆಟರ್ ಪೊಸಿಷನ್ಗೆ ತರ್ಬೋದು ಅಂತ ಹೇಳಿಬಿಟ್ಟು ಶಾರ್ಟ್ ಲಿಸ್ಟ್ ಆಗುವ ಚಾನ್ಸಸ್ಸನ್ನು ಇಂಪ್ರೂವ್ ಮಾಡೋದು ಹೇಗ್ಬಿಟ್ಟು ಅಂತ ಹೇಳಿದ್ದೀನಿ. ಇದೊಂದು ಶಾರ್ಟ್ ವೀಡಿಯೋ ಆಗಿದೆ, ಇದು ನಿಮಗೆ ಯೂಸ್ ಆಗುತ್ತೆ, ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.